अशुद्ध पुण्यमाते न्याय नीतिया बिंबवे स्वर्ग राज्यदा बागिले सकल संतरा राणी करुनाड जनर पोषिसि कन्नडिगर बाळ बेळगिसि येसुवन्नु जगके सारलु विश्वास धैर्य तुम्बिसि देवमाते प्रेमदाते निष्कळंक मेरि माते पूज कन्निके स्तुत्य संतळे नित्य स्फूर्तिया देवते नम्म बाळिन मुखवेदने निन्न पादके प्रार्थने नम्म प्रीतिसु नम्म पोषिसु नित्य कायुता रक्षिसु देवमाते ಬೇಡುವ
ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವಯಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನಾಸ್ತನ ಪವಿತ್ರ ನಾಮದಲ್ಲಿ ಆಮೇನ್. ಪರಲೋಕವನ್ನು ಭೂಲೋಕವನ್ನು ಸುಸಿದ್ಧ ಸರ್ಶಕ್ತ ದೇವನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯನವರು. ಪೋಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮದಿನಿಂದ ಪುನರ್ಜೀವಂತರಾಗಿ ಎದ್ದರು. ಪರಲೋಕಕ್ಕೆ ದೇವತನ ಬಲಭಾಷೆಯಲ್ಲಿ ಕುಳಿತಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮ ವಿಶ್ವಾಸಿನಿ ಪವಿತ್ರ ಕಥೋಲಿಕ ಧರ್ಮ ಸಭೆಯನ್ನು ಸಂತಾನ ವಿಶ್ವಾಸಿನಿ ಪಾಪ ಪರಿಹಾರ ವಿಶ್ವಾಸಿನಿ ಶರೀರ ಪುನರುತ್ಥಾನ ವಿಶ್ವಾಸಿನಿ ನಿತ್ಯ ಜೀವ ವಿಶ್ವಾಸಿನಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರೆಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರೆಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರೆಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆಮೇನ್. ಸಂತೋಷದ ರಹಸ್ಯಗಳು. ಮೊದಲನೇ ರಹಸ್ಯ, ಗಬ್ರಿಯಲ್ ದೂತನು ಮರಿಯಮ್ಮನವರಿಗೆ ಮಂಗಳ ವಾರ್ತೆಯನ್ನು ಕೇಳಿದರೆ. ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯಾ ಕೃಪಾ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯಾ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಕೃಪಾ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯಾ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಕೃಪಾ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯಾ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಕೃಪಾ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯಾ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಕೃಪಾ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯಾ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಕೃಪಾ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯಾ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಕೃಪಾ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯಾ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಕೃಪಾ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯಾ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಕೃಪಾ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯಾ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಕೃಪಾ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯಾ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಿಂದ ಈಗಲೂ ಯಾವಾಗಲೂ ಯುಗಾಂತರವೂ. ಆಮೇನ್. ಓ ನನ್ನ ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸಿರಿ. ನರಕದ ಬೆಂಕಿಯಿಂದ ನನ್ನನ್ನು ಕಾಪಾಡಿರಿ.
ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪವಿತ್ರ ಜಪಮಾಲೆಯ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ. ಎರಡನೇ ರಹಸ್ಯ, ದೇವಮಾತೆ ಎಲಿಜಬೆತ್ ತಳಮ್ಮಳನ್ನು ಸಂಧಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯಾ ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದರಿಂದ ಈಗಲೂ ಯಾವಾಗಲೂ. ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನನ್ನನ್ನು ಕಾಪಾಡಿರಿ. ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪವಿತ್ರ ಜಪಮಾಲೆಯ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ. ಮೂರನೇ ರಹಸ್ಯ, ಬಾಲಯೇಸು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯಾ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು,
ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ನಮೋ ಮರಿಯಾ ಪ್ರಸಾದ ಪೂರ್ಣಿ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ನಮೋ ಮರಿಯಾ ಪ್ರಸಾದ ಪೂರ್ಣಿ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ನಮೋ ಮರಿಯಾ ಪ್ರಸಾದ ಪೂರ್ಣಿ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ನಮೋ ಮರಿಯಾ ಪ್ರಸಾದ ಪೂರ್ಣಿ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ನಮೋ ಮರಿಯಾ ಪ್ರಸಾದ ಪೂರ್ಣಿ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ ಆದಿಯಿಂದ ಈಗಲೂ ಯಾವಾಗಲೂ ಕಂಕರ ಆಮೆನ್ ಓನನ ಯೇಸುವೇ ನನ್ನ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮದೇನ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಪವಿತ್ರ ಜಪಮಾಲೆಯ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ನಾಲ್ಕನೇ ರಹಸ್ಯ ಮರಿಯಮ್ಮನವರು ಯೇಸು ಬಾಲರನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಒಪ್ಪಿಸಿದರೆಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೊಂದರದ ಫಲವಾದ ಯೇಸುವು ಧನ್ಯರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೊಂದರದ ಫಲವಾದ ಯೇಸುವು ಧನ್ಯರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೊಂದರದ ಫಲವಾದ ಯೇಸುವು ಧನ್ಯರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೊಂದರದ ಫಲವಾದ ಯೇಸುವು ಧನ್ಯರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೊಂದರದ ಫಲವಾದ ಯೇಸುವು ಧನ್ಯರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೊಂದರದ ಫಲವಾದ ಯೇಸುವು ಧನ್ಯರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೊಂದರದ ಫಲವಾದ ಯೇಸುವು ಧನ್ಯರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೊಂದರದ ಫಲವಾದ ಯೇಸುವು ಧನ್ಯರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೊಂದರದ ಫಲವಾದ ಯೇಸುವು ಧನ್ಯರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೊಂದರದ ಫಲವಾದ ಯೇಸುವು ಧನ್ಯರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ಪಿತನಿಗೂ ಸುತನಿಗೂ ಒಂದು ಪವಿತ್ರ ಆತ್ಮನಿಗೂ ಮಹಿಮೆ ಆಗಲಿ ನನ್ನ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಪವಿತ್ರ ಜಪಮಾಲೆಯ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಐದನೇ ರಹಸ್ಯ ಮೂರು ದಿನದ ಕಾಣದೆ ಹೋದ ಯೇಸು ಬಾಲರು
ಮಾತಾ ಪಿತೃರಿಗೆ ದೇವಾಲಯದಲ್ಲಿ ಸಿಕ್ಕಿದರೆ ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದರ ಫಲವಾದ ಯೇಸು ಧನ್ಯರು. ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದರ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವ ಮಾತೆ, ಪಾಪಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವ ಮಾತೆ, ಪಾಪಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವ ಮಾತೆ, ಪಾಪಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವ ಮಾತೆ, ಪಾಪಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವ ಮಾತೆ, ಪಾಪಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಒಂದು ಪವಿತ್ರ ಆತ್ಮನಿಗೂ ಮಹಿಮೆ ಆಗಲಿ. ಈಗಲೂ ಯಾವಾಗಲೂ ಈಗಾಂತರಕ್ಕೂ ಆಮೇನ್. ಓ ನನ್ನ ಯೇಸುವೇ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ನಮೋ ರಾಣಿಯೇ ತಾಯಿಯೇ, ನಮ್ಮ ಜೀವವೇ, ಮಾಧುರಿವೇ ಮತ್ತು ನಂಬಿಕೆ, ಏವೆಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ. ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅತ್ತು ಪ್ರಲಾಪಿಸುತ್ತೇವೆ. ಆದುದರಿಂದ ನಮ್ಮ ಆಶ್ರಯವೇ, ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಇಡಿರಿ. ಮತ್ತು ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ. ದಯಾಪರಿಯೇ, ಪ್ರೀತಿಮಯೇ, ಮಧುರ ಕನ್ಯಾಮರಿಯ, ಕ್ರೈಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವ ಮಾತೆ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತರು ನಿತ್ಯರು ಆಗಿರುವ ಸರ್ವೇಶ್ವರ, ಮಹಿಮಾವರಿತ ಕನ್ಯಾ ಮಾತೆಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಕಾರದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದಿರಿ. ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರಾಭಿನಯಗಳ ಮೂಲಕ ಈ ಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಮಾತೆಯ ಮೇ ಮಾಸಕ್ಕೆ ವಿಶ್ವಗುರುಗಳ ಪ್ರಾರ್ಥನೆ. ಮೇರಿ ಮಾತೆಯೇ, ಈ ಪರದ ರಾಣಿಯೇ, ಭರವಸೆಯ ಕಿರಣವಾಗಿ ನಮ್ಮ ಬಾಳ ಪ್ರಯಾಣದಲ್ಲಿ ನೀವು ನಿರಂತರವಾಗಿ ಬೆಳಗುತ್ತೀರಿ. ಶಿಲುಬೆಯಲ್ಲಿನ ಯೇಸುವಿನ ಕಷ್ಟಗಳಲ್ಲಿ ಒಂದಾದ ನಿಮ್ಮ ನಂಬಿಕೆಯಲ್ಲಿ ನಮ್ಮ ಆರೋಗ್ಯವನ್ನು ನಿಮಗೆ ಒಪ್ಪಿಸುತ್ತೇವೆ. ಧರ್ಮಸಭೆಯ ತಾಯಿಯೇ, ನಮ್ಮ ಅಗತ್ಯಗಳನ್ನು ನೀವು ತಿಳಿದಿದ್ದೀರಿ ಮತ್ತು ಕರುಣಿಸಿದ್ದೀರಿ ಎಂದು ನಮಗೆ ತಿಳಿದಿದೆ. ಕಾನಾ ನಗರದಲ್ಲಿ ನಿಮ್ಮ ಮಧ್ಯಸ್ಥಿಕೆಯ ಫಲವಾಗಿ ಸಂತೋಷ ಮತ್ತು ಸಂಭ್ರಮ ಮರಳಿತು. ದೈವಿಕ ಪ್ರೀತಿಯ ತಾಯಿಯೇ, ದೇವರ ಚಿತ್ತಕ್ಕೆ ಅನುಗುಣವಾಗಿ ಬಾಳಲು ಮತ್ತು ನಿಮ್ಮ ಪುತ್ರ ನುಡಿದಂತೆ ನಡೆಯಲು ನಮಗೆ ಸಹಾಯ ಮಾಡಿರಿ. ಏಕೆಂದರೆ ಪ್ರಭು ಯೇಸು ನಮ್ಮ ನೋವುಗಳನ್ನು ತಾವೇ ಸ್ವೀಕರಿಸಿದರು ಮತ್ತು ಶಿಲುಬೆಯ ಮೂಲಕ ಪುನರುತ್ಥಾನದ ಸಂತೋಷಕ್ಕೆ ಮುನ್ನಡೆಸಿದರು.
ದೇವರ ಪವಿತ್ರ ತಾಯಿಯೇ, ನಾವು ನಿಮ್ಮ ರಕ್ಷಣೆಯನ್ನು ಬಯಸುತ್ತೇವೆ. ನಮ್ಮ ಅವಶ್ಯಕತೆಗಳನ್ನು, ನಮ್ಮ ಮನವಿಗಳನ್ನು ತಿರಸ್ಕರಿಸಬೇಡಿ. ಪ್ರತಿಯೊಂದು ಅಪಾಯದಿಂದ ನಮ್ಮನ್ನು ಬಿಡುಗಡೆ ಮಾಡಿ. ಆಮೇನ್. ಹಾಡಿನ ಸಂಖ್ಯೆ 119 119. ಭಾರತದಲ್ಲಿ ಫ್ರಾನ್ಸಿಸ್ಕನ್ ಗುರುಗಳು ಈ ಬಲಿಪೂಜೆಯನ್ನು ಅಭಿಪ್ರಾಯಗಳಿಗೆ ಅರ್ಪಿಸಲಿದ್ದಾರೆ. ವಿಶೇಷ ಅಭಿಪ್ರಾಯಕ್ಕಾಗಿ ರೇಮಂಡ್ ಇವರಿಂದ 33ನೇ ವಿವಾಹ ವಾರ್ಷಿಕೋತ್ಸವಕ್ಕಾಗಿ ಕೃತಜ್ಞತಾ ಬಲಿಪೂಜೆಯಾಗಿ ಬೆಂಜಮಿನ್ ಹಾಗೂ ಜೆಸಿಂತಾ ಇವರ ಕುಟುಂಬದವರಿಂದ, ನಿರ್ಮಲ್ ಟೋನಿಯವರ ವಿಶೇಷ ಅಭಿಪ್ರಾಯಕ್ಕಾಗಿ ಕುಟುಂಬದವರಿಂದ, 21ನೇ ವಿವಾಹ ವಾರ್ಷಿಕೋತ್ಸವದಂದು ರಾಜನ್ ಮತ್ತು ರಾಕಿನಿ ಇವರ 21ನೇ ವಿವಾಹ ವಾರ್ಷಿಕೋತ್ಸವದಂದು ಕೃತಜ್ಞತಾ ಬಲಿಪೂಜೆಯಾಗಿ ಮಾರ್ಟಿನ್ ಝೇವಿಯರ್ ಮತ್ತು ಕುಟುಂಬದವರಿಂದ, ಕಾಣಿಕೆರಾಜ್ ಇವರ ಆತ್ಮಶಾಂತಿಗಾಗಿ ನಿರ್ಮಲ ಹಾಗೂ ಮರಿಯಾ ಸ್ಟ್ಯಾನ್ಲಿ ಇವರಿಂದ, ಥಾಮಸ್ ಕುರಿಯನ್ ಇವರ ವಿಶೇಷ ಅಭಿಪ್ರಾಯಕ್ಕಾಗಿ ರೆನಿ ಕುರಿಯನ್ ಇವರಿಂದ, ಆರೋಗ್ಯ ಮೇರಿ ಇವರ ಆತ್ಮಶಾಂತಿಗಾಗಿ ಲೂರ್ದ್ ಮೇರಿ ಮತ್ತು ಕುಟುಂಬದವರಿಂದ, ಆರೋಗ್ಯ ಮೇರಿ ಇವರ ಆತ್ಮಶಾಂತಿಗಾಗಿ ಮೇರಿ ಲಾರೆನ್ಸ್ ಇವರಿಂದ, ಕುಟುಂಬದಲ್ಲಿ ಮೃತಪಟ್ಟ ಎಲ್ಲ ಆತ್ಮಗಳ ಶಾಂತಿಗಾಗಿ ಫಾತಿಮಾ ಮತ್ತು ಸ್ಟ್ಯಾನಿ ಇವರಿಂದ, ಸ್ಟ್ಯಾನಿ ಇವರ 25ನೇ ಹುಟ್ಟುಹಬ್ಬರಂದು ಕೃತಜ್ಞತಾ ಬಲಿಪೂಜೆಯಾಗಿ ಫಾತಿಮಾ ಮತ್ತು ಸ್ಟ್ಯಾನಿ ಇವರಿಂದ. ಈ ಎಲ್ಲ ಅಭಿಪ್ರಾಯಗಳ ಜೊತೆ ನಮ್ಮದೇ ಆದ ಅಭಿಪ್ರಾಯಗಳಿಗಾಗಿ ವಿಶೇಷವಾಗಿ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಪೀತ ನಾಮತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಿಯ ಯೇಸುವಿನಲ್ಲಿ ನಮ್ಮೆಯ ಸಹೋದರ ಸಹೋದರಿಯರೇ, ಪ್ರಭು ಯೇಸುವಿನ ಈ ದಿವ್ಯ ಪೀಠದ ಸನ್ನಿಧಿಯಲ್ಲಿ ವಿಶೇಷವಾಗಿ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳಲು ಒಂದೇ ಕುಟುಂಬವಾಗಿ ನಾವು ಸೇರಿರುವಾಗ, ವಿಶೇಷವಾಗಿ ನಮ್ಮದೇ ಆದ ಅಭಿಪ್ರಾಯಗಳಿಗಾಗಿ
ನಾವೆಲ್ಲರೂ ದೀನತೆಯಿಂದ ಪ್ರಾರ್ಥಿಸೋಣ. ನಮ್ಮೆಲ್ಲ ತಪ್ಪುಗಳನ್ನು ಒಪ್ಪಿಕೊಂಡು ನಮ್ಮಲ್ಲಿರುವ ಕೊರತೆಗಳನ್ನು ನ್ಯೂನತೆಗಳನ್ನು ಪ್ರಭುದೇವರು ಸರಿಪಡಿಸಲಿ. ವಿಶೇಷವಾಗಿ ಪಂಚಶತಮ ಹಬ್ಬಕ್ಕೆ ನಾವು ಸಿದ್ಧತೆಯನ್ನು ಮಾಡುತ್ತಿರುವಾಗ ಪವಿತ್ರಾತ್ಮರಿಂದ ನಾವೆಲ್ಲರೂ ಅಭಿಷಿಕ್ತಗೊಂಡು ಪ್ರಭು ಯೇಸುವಿನ ಸಾಕ್ಷಿಗಳಾಗಿ ಬಾಳುವ ಪ್ರೇರಣೆಯನ್ನು ತಂದೆಯಾರ ದೇವರು ದಯಪಾಲಿಸಲೆಂದು ಪ್ರಾರ್ಥಿಸೋಣ. ಈ ಪವಿತ್ರ ರಹಸ್ಯಗಳನ್ನು ಯೋಗ್ಯ ರೀತಿಯಲ್ಲಿ ಆಚರಿಸಲು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ತಂದೆ ದೇವರಿಂದ ಕ್ಷಮೆಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಗೆ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯಾಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿರೇ ನಿಮ್ಮನ್ನು ನನಗಾಗಿ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ದಯ ತೋರಿ ಪ್ರಭು ದಯ ತೋರಿ ಕ್ರಿಸ್ತರಿ ದಯ ತೋರಿ ಕ್ರಿಸ್ತರಿ ದಯ ತೋರಿ ಪ್ರಭು ದಯ ತೋರಿ ಪ್ರಭು ದಯ ತೋರಿ ಪ್ರಾರ್ಥಿಸೋಣ. ಪ್ರಭು ಪವಿತ್ರಾತ್ಮರ ಶಕ್ತಿಯು ನಮ್ಮ ಮೇಲೆ ಇಳಿದು ಬರಲಿ. ನಾವು ನಿಮ್ಮ ಚಿತ್ತರ ಪ್ರಕಾರ ನಿಷ್ಠೆಯಿಂದ ನಡೆದು ನಿಮಗೆ ಮೆಚ್ಚುಗೆಯಾದ ಜೀವನದಿಂದ ಅದನ್ನು ತೋರುವಂತೆ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಅಪೊಲೋಸನು ಕೊರಿಂಥದಲ್ಲಿ ಇದ್ದಾಗ ಪೌಲನು ಮೇಲ್ನಾಡಿನ ಪ್ರಾಂತ್ಯದ ಮಾರ್ಗವಾಗಿ ಎಫೆಸಕ್ಕೆ ಬಂದನು. ಅಲ್ಲಿ ಕೆಲವು ಮಂದಿ ಶಿಷ್ಯರನ್ನು ಕಂಡು ನೀವು ವಿಶ್ವಾಸಿಸಿದಾಗ ಪವಿತ್ರಾತ್ಮ ಅವರನ್ನು ಪಡೆದಿರೋ ಎಂದು ಕೇಳಿದನು. ಅದಕ್ಕೆ ಅವರು ಪವಿತ್ರಾತ್ಮ ಎಂಬುವರು ಇದ್ದಾರೆಂದು ನಾವು ಕೇಳಿಯೇ ಇಲ್ಲ ಎಂದು ಉತ್ತರಿಸಿದರು. ಹಾಗಾದರೆ ನೀವು ಯಾವ ಸ್ನಾನ ದೀಕ್ಷೆಯನ್ನು ಪಡೆದಿರಿ ಎಂದು ಪೌಲನು ಕೇಳಲು ನಾವು ಯೌವಾನನ ಸ್ನಾನ ದೀಕ್ಷೆಯನ್ನು ಪಡೆದೆವು ಎಂದರು. ಆಗ ಪೌಲನು ಯಾರು ತಮ್ಮ ಪಾಪದಿಂದ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುತ್ತೀರೋ ಅಂಥವರಿಗೆ ಯೌವಾನನು ಸ್ನಾನ ದೀಕ್ಷೆ ಕೊಡುತ್ತಿದ್ದನು. ಆದರೆ ಆ ಯೌವಾನನೇ ನನ್ನ ಬಳಿಕ ಬರುವಾತನದಲ್ಲಿ ವಿಶ್ವಾಸವಿಡಿ, ಅವರೇ ಯೇಸು ಎಂದು ಇಸ್ರೇಲರಿಗೆ ಬೋಧಿಸಿದ್ದನು ಎಂದರು. ಇದನ್ನು ಕೇಳಿದಾಗ ಅವರು ಪ್ರಭು ಯೇಸುವಿನ ನಾಮದಲ್ಲಿ ದೀಕ್ಷಾಸ್ನಾನ ಪಡೆದರು. ಪೌಲನು ಅವರ ಮೇಲೆ ಹಸ್ತ ನಿಕ್ಷೇಪ ಮಾಡಲು ಪವಿತ್ರಾತ್ಮ ಅವರ ಮೇಲೆ ಇಳಿದು ಬಂದರು. ಆಗ ಅವರೆಲ್ಲರೂ ನಾನಾ ಭಾಷೆಗಳಲ್ಲಿ ಮಾತನಾಡುತ್ತಾ ಪ್ರವಾದಿಸಿದರು. ಇವರು ಸುಮಾರು 12 ಮಂದಿ ಇದ್ದಿರಬಹುದು. ಅನಂತರ 3 ತಿಂಗಳ ಕಾಲ ಪೌಲನು ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಧೈರ್ಯದಿಂದ ಮಾತನಾಡಿದನು. ದೇವರ ಸಾಮ್ರಾಜ್ಯದ ಬಗ್ಗೆ ಅಲ್ಲಿದ್ದವರೊಡನೆ ಚರ್ಚಿಸುತ್ತಾ ಅವರನ್ನು ವಿಶ್ವಾಸಿಗಳನ್ನಾಗಿಸಲು ಪ್ರಯತ್ನಿಸಿದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ. ಶ್ಲೋಕ. ಭೂರಾಜ್ಯಗಳೇ ಸ್ತುತಿಸಿರಿ ದೇವರನು. ಭೂರಾಜ್ಯಗಳೇ ಸ್ತುತಿಸಿರಿ ದೇವರನು. ಎಚ್ಚರಗೊಳ್ಳಿರಿ, ದೇವನೆಚ್ಚರಗೊಳ್ಳಲಿ. ಆತನ ಶತ್ರುಗಳೆಲ್ಲರೂ ಚದರಿ ಹೋಗಲಿ. ಆತನ ವಿರೋಧಿಗಳು
ಪಲಾಯನಗೈಯಲಿ. ಅವರನ್ನು ಊದಿಬಿಡು ದೇವ, ತೇಲಿ ಹೋಗಲಿ ಹೊಗೆಯಂತೆ, ಕರಗಿ ಹೋಗಲಿ ನಿನ್ನೆದುರಿಗೆ ಅಗ್ನಿ ಮುಟ್ಟಿದ ಮೇಡದಂತೆ. ಶ್ಲೋಕ. ಭೂರಾಜ್ಯಗಳೇ ಸ್ತುತಿಸಿರಿ ದೇವರನು. ಸಜ್ಜನರಾದರೂ ಸಂತೋಷಿಸಲಿ, ದೇವರ ಮುಂದೆ ಆನಂದಿಸಲಿ, ಆತುಳ ಹರ್ಷನ ನಂದಗೊಳ್ಳಲಿ. ಗಾಯನ ಮಾಡಿರಿ ದೇವನಿಗೆ, ಕೊಂಡಾಡಿರಿ ಆತನ ನಾಮವನ್ನು. ಮೇಘರುಡನಾಗಿ ಬರುವವರಿಗೆ ಸಿದ್ಧ ಮಾಡಿರಿ ರಾಜ್ಯ ಮಾರ್ಗವನ್ನು. ಶ್ಲೋಕ. ಭೂರಾಜ್ಯಗಳೇ ಸ್ತುತಿಸಿರಿ ದೇವರನು. ದಿವ್ಯಧಾಮದಲ್ಲಿ ಆ ದೇವ ತಬ್ಬಲಿಗೆ ತಂದೆ ವಿಧವೆಗಾಶ್ರಯ ನೀಡುವನು. ಮಡದಿ ಮಕ್ಕಳನ್ನು ಒಂಟಿಗನಿಗೆ ಬಿಡುಗಡೆಯ ಭಾಗ್ಯವನ್ನು ನೊಂದ ಬಂದಿಗಳಿಗೆ. ಶ್ಲೋಕ. ಭೂರಾಜ್ಯಗಳೇ ಸ್ತುತಿಸಿರಿ ದೇವರನು. Alleluia, 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 Diva Bhagya Keduta ಇರಲಿ. ಸಂತ ಯೋವಾನನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಶಿಷ್ಯರು ಯೇಸುವಿಗೆ, ಈಗ ನೀವು ಸಾಮತಿಗಳನ್ನು ಬಳಸದೆ ಸ್ಪಷ್ಟವಾಗಿಯೇ ಮಾತನಾಡುತ್ತಿದ್ದೀರಿ, ನೀವು ಎಲ್ಲವನ್ನೂ ಬಲ್ಲವರು, ಪ್ರಶ್ನೆಗಳಿಗಾಗಿ ನೀವು ಕಾಯಬೇಕಿಲ್ಲ ಎಂದು ನಮಗೀಗ ತಿಳಿಯಿತು. ಆದುದರಿಂದ ನೀವು ದೇವರಿಂದ ಬಂದವರೆಂದು ನಾವು ವಿಶ್ವಾಸಿಸುತ್ತೇವೆ ಎಂದರು. ಆಗ ಯೇಸು ಸ್ವಾಮಿ, ಈಗ ನೀವು ವಿಶ್ವಾಸಿಸುತ್ತೀರೋ? ನೀವೆಲ್ಲರೂ ನನ್ನನ್ನು ಒಬ್ಬಂಟಿಗನಾಗಿ ಬಿಟ್ಟು ನಿಮ್ಮ ನಿಮ್ಮ ಮನೆಗೆ ಚದುರಿ ಹೋಗುವ ಕಾಲವು ಬರುತ್ತದೆ, ಈಗಾಗಲೇ ಬಂದಿದೆ. ಆದರೆ ಪಿತನು ನನ್ನೊಡನೆ ಇರುವುದರಿಂದ ನಾನು ಒಬ್ಬಂಟಿಗನಲ್ಲ. ನಿಮಗೆ ನನ್ನಲ್ಲೇ ಶಾಂತಿ ಸಮಾಧಾನ ಲಭಿಸಲೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬಂತಹ ಸಾಂತ್ವನದ ಮಾತುಗಳನ್ನು ಇಂದಿನ ಶುಭ ಸಂದೇಶದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ನುಡಿಯುತ್ತಾರೆ. ಯೇಸುವಿಗೆ ಬಹಳ ಚೆನ್ನಾಗಿ ತಿಳಿದಿತ್ತು ಶಿಷ್ಯರಲ್ಲಿ ಇದ್ದಂತಹ ಆ ವಿಶ್ವಾಸವು ಕುಗ್ಗಿ ಹೋಗುವುದು, ಅವರು ಯೇಸುವನ್ನು ಬಿಟ್ಟು ಒಬ್ಬಂಟಿಗನಾಗಿ ಬಿಟ್ಟು ಚದುರಿ ಹೋಗುವರು ಎಂಬುದನ್ನು ತಿಳಿದಿದ್ದಂತಹ ಯೇಸು ಅವರಿಗೆ ಹೇಳ್ತಾರೆ, ನೀವು ಈ ಲೋಕದಲ್ಲಿ ಇರುವಾಗ ಕಷ್ಟ ಸಂಕಟಗಳು ನಿಮಗೆ ಬಂದರೂ ನೀವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬಂತಹ ಸತ್ಯವನ್ನು ಯೇಸು ಹೇಳುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಶುಭ ಸಂದೇಶದ ವಾಚನಗಳನ್ನು ನಾವು ಕೇಳಿದರೆ ನಮಗೆ ಯೇಸು ಪದೇ ಪದೇ ಇದೇ ಮಾತನ್ನು ಹೇಳ ಬಯಸುತ್ತಾರೆ, ನೀವು ಅನಾಥರಲ್ಲ, ನೀವು ಭಯಪಡುವ ಅವಶ್ಯಕತೆ ಇಲ್ಲ, ನಿಮ್ಮೊಂದಿಗೆ ನಾನಿದ್ದೇನೆ, ನಿಮ್ಮ ಕಷ್ಟ ಸಂಕಷ್ಟಗಳಲ್ಲಿ ನಾನಿದ್ದೇನೆ ಎಂದು ಯೇಸು ಹೇಳುತ್ತಾರೆ. ವಿಶೇಷವಾಗಿ ಈ ಲೋಕದ ಶೋಧನೆಗಳನ್ನು ಯೇಸು ಮೆಟ್ಟಿ ನಿಂತು ಜಯಶಾಲಿಯಾಗಿದ್ದಾರೆ.
ಅದೇ ರೀತಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಶೋಧನೆಗಳು ಕಷ್ಟ ಸಂಕಟಗಳು ನಮಗೆ ಬಂದಾಗ ಅವರೇ ನಮ್ಮನ್ನು ಮುನ್ನಡೆಸುತ್ತಾರೆ ಯಾಕೆಂದರೆ ಅವರೇ ಹೇಳುವಂಥ ಮಾತು ನಾವು ಧೈರ್ಯವಾಗಿರಬೇಕು ಈ ಲೋಕವನ್ನು ಅವರು ಜಯಿಸಿದ್ದಾರೆ ಇಂದಿನ ಮೊದಲನೇ ವಾಚನದಲ್ಲಿ ಸಂತ ಪೌಲರು 12 ಮಂದಿ ಆ ಶಿಷ್ಯರಿಗೆ ಪವಿತ್ರಾತ್ಮರ ವರದಾನವನ್ನು ನೀಡಿದ ಬಗ್ಗೆ ನಾವು ಕೇಳಿದೆವು ತನ್ನ ಸೇವಾ ಕಾರ್ಯದ 3ನೇ ಹಂತದ ಪಯಣದಲ್ಲಿ ಟರ್ಕಿ ದೇಶದ ಎಫೆಸಸ್ ಎಂಬ ನಗರಕ್ಕೆ ಪೌಲರು ಬಂದು ಇಳಿದಾಗ ಅಲ್ಲಿ ಸ್ನಾನಿಕ ಯೋವಾನನಿಂದ ದೀಕ್ಷಾ ಸ್ನಾನ ಪಡೆದಂತಹ ಕೆಲವು ಶಿಷ್ಯರನ್ನು ಕಂಡು ಅವರು ಕೇಳಿದಂತಹ ಪ್ರಶ್ನೆ ನಿಮಗೆ ಪವಿತ್ರಾತ್ಮರೆಂದರೆ ಯಾರೆಂದು ತಿಳಿದಿದೆ ಎಂದು ಕೇಳಿದಾಗ ಅವರು ಹೇಳ್ತಾರೆ ಇಲ್ಲ ಪವಿತ್ರಾತ್ಮರೆಂಬ ಹೆಸರನ್ನೇ ನಾವು ಕೇಳಲಿಲ್ಲ ಅಂತ ಹೇಳ್ತಾರೆ ಆಗ ಪೌಲರು ಕೇಳುವಂಥದ್ದು ಹಾಗಾದರೆ ನೀವು ಯಾರಿಂದ ದೀಕ್ಷಾ ಸ್ನಾನವನ್ನು ಪಡೆದದ್ದು ಅವರು ಹೇಳ್ತಾರೆ ಸ್ನಾನಿಕ ಯೋವಾನನಿಂದ ಅದಕ್ಕೆ ಪೌಲರು ಹೇಳ್ತಾರೆ ನೀವು ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡಿ ಅವರ ದೀಕ್ಷಾ ಸ್ನಾನವನ್ನು ಪಡೆದರೆ ನೀವು ಪವಿತ್ರಾತ್ಮರಿಂದ ಅಭಿಷಿಕ್ತಗೊಳ್ಳುವಿರಿ ಎಂದು ಹೇಳ್ತಾರೆ ಪೌಲರ ಈ ಮಾತುಗಳನ್ನು ನಂಬಿದಂತಹ ಆ ಶಿಷ್ಯರು ಅವರಿಂದ ದೀಕ್ಷಾ ಸ್ನಾನವನ್ನು ಪಡೀತಾರೆ ಈ ಮೂಲಕ ಅವರಲ್ಲಿ ಪವಿತ್ರಾತ್ಮರ ಅಭಿಷೇಕ ಉಂಟಾಗುತ್ತದೆ ಪ್ರಿಯರೇನು ಕೆಲವೇ ದಿನಗಳಲ್ಲಿ ನಾವು ಪಂಚಶತಮ ಹಬ್ಬಕ್ಕೆ ಸಿದ್ಧತೆಯನ್ನು ಮಾಡುತ್ತಿದ್ದೇವೆ ಪವಿತ್ರಾತ್ಮರು ಪ್ರೇಷಿತರ ಮೇಲೆ ಹಾಗೂ ಧರ್ಮಸಭೆಯ ಮೇಲೆ ಮೊಟ್ಟ ಮೊದಲು ಬಂದು ಅವರನ್ನು ಸಶಕ್ತಗೊಳಿಸಿದ ಬಗ್ಗೆ ನಾವು ಕೇಳಲಿದ್ದೇವೆ ಆದ್ದರಿಂದ ವಿಶೇಷವಾಗಿ ಈ ದಿನಗಳಲ್ಲಿ ನಮ್ಮ ಪ್ರಾರ್ಥನೆ ಹೇಗಿರಬೇಕೆಂದರೆ ಆ ಪವಿತ್ರಾತ್ಮರಿಂದ ನಾವು ಅಭಿಷಿಕ್ತಗೊಳ್ಳಬೇಕು ನಮ್ಮ ದೀಕ್ಷಾ ಸ್ನಾನದಲ್ಲಿ ಆ ಪವಿತ್ರಾತ್ಮರ ವಿಶೇಷ ವರದಾನ ನಮಗೆ ಲಭಿಸಿದೆ ಆದರೆ ಅನೇಕ ಬಾರಿ ದುಡುಕಿ ನಾವು ಮಾಡಿರುವ ತಪ್ಪಿನಿಂದ ಪವಿತ್ರಾತ್ಮರ ಪ್ರೇರಣೆಗೆ ನಾವು ಕಿವಿಗೊಡದೆ ನಮ್ಮದೇ ಜೀವನದಲ್ಲಿ ನಾವು ಮುಳುಗಿಬಿದ್ದಿದ್ದೇವೆ ಹೀಗಿರುವಾಗ ವಿಶೇಷವಾಗಿ ಈ ಲೋಕದಲ್ಲಿ ನಮಗೆ ಕಷ್ಟ ಸಂಕಷ್ಟಗಳು ಎದುರಾದಾಗ ಪವಿತ್ರಾತ್ಮರಿಂದ ನಾವು ಅಭಿಷಿಕ್ತಗೊಂಡು ಅವರಿಂದ ಪ್ರೇರಣೆಗೊಂಡು ನಮ್ಮ ಜೀವನದಲ್ಲಿ ನಾವು ಮುನ್ನಡೆಯಲು ಬೇಕಾಗುವಂತಹ ವರದಾನವನ್ನು ಪುನರುತ್ಥಾನರಾದ ಪ್ರಭು ಯೇಸು ನಮಗೆ ಲಭಿಸಲಿ ಅಂತ ಹೇಳಿ ವಿಶೇಷವಾಗಿ ಬಲಿಪೂಜೆಯಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ ಆಮೇನ್ ಹಾಡಿನ ಸಂಖ್ಯೆ 589 589 ನರ್ಪಿಸುವ ಈ ಪ್ರೇಮಾಂಜಲಿ ನಾ ಹಾಡುವ ಈ ಗೀತಾಂಜಲಿ ನಿನಗೆ ನೀಡುವ ಈ ಪುಷ್ಪಾಂಜಲಿ ನನ್ನನ್ನೇ ಅರ್ಪಿಸುವೆನು ನಿನ್ನ ಚರಣದಲ್ಲಿ ಸ್ವೀಕರಿಸು ಪ್ರಭುವೇ ಈ ನನ್ನ ಜೀವನ ಪಾವನಗೊಳಿಸೋನಿ ಬಾಳಿನ ಈ ಪಯಣ ಬಾಳಿನ ಈ ಪಯಣ ಬಾಳಿನ ಈ ಪಯಣ ನಾ ನೀಡುವ ಪ್ರೇಮದ ಈ ಅರ್ಪಣೆ ನಿನಗೆ ನನ್ನ ಸಮರ್ಪಣೆ ಸಹೋದರ ಸಹೋದರರೇ ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತರಾದ ದೇವಪಿತರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸೋಣ ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪರಿಧರ್ಮಸಭೆಯ ಉಳಿತಿಗಾಗಿಯೂ ಈ ಬಲಿ ನಿಮ್ಮ ಕರಗಳಿಂದ ಸ್ವೀಕರಿಸಲಿ
ಪ್ರಭುವೇ ನಿಷ್ಕಳಂಕ ಬಲಿ ಅರ್ಪಣೆಯು ನಮ್ಮನ್ನು ಶುದ್ಧೀಕರಿಸಲಿ. ಅಂತೆಯೇ ಉನ್ನತರಿಂದ ಬರುವ ಕೃಪಾವರದ ಪ್ರಭಾವವನ್ನು ನಮ್ಮ ಮನಗಳಿಗೆ ಕರುಣಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದೇವೆ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ಮೈ ಮಹಾರಾಜರು ಮೃತ್ಯುಂಜಯರು ಆದ ಪ್ರಭು ಯೇಸು ದೇವದೂತರು ವಿಸ್ಮಯದಿಂದ ಈಕ್ಷಿಸುತ್ತಿದ್ದಂತೆ ಅತ್ಯುನ್ನತ ಸ್ವರ್ಗಕ್ಕೆ ಏರಿ ಹೋದರು. ದೇವಾಗು ಮಾನವರ ಮಧ್ಯಸ್ಥರು, ಲೋಕದ ನ್ಯಾಯಾಧೀಶರು, ದೂತಗಣಗಳ ಒಡೆಯರು ಆದ ಅವರು ಸ್ವರ್ಗರೋಹಣರಾದರು. ನಮ್ಮ ದೀನ ಸ್ಥಿತಿಯಿಂದ ದೂರವಿರಬೇಕೆಂದಲ್ಲ, ನಮ್ಮ ಶಿರಸ್ಸು ಮುಂದಾಳುವಾದ ಅವರು ಹೋಗಿರುವೆಡೆಗೆ ಅವರ ಶರೀರದ ಅಂಗಾಂಗಗಳಾದ ನಾವು ಹೋಗಿ ಸೇರಬಹುದೆಂಬ ದೃಢ ಭರವಸೆ ನೀಡುವುದಕ್ಕಾಗಿಯೇ ಅವರು ಆರೋಹಣರಾದರು. ಪಾಸ್ಕ ಮಹಾದಾನಂದನಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆ ಇಂದ ತುಂಬಿವೆ. ಬಹುನತದಲ್ಲಿ ಹೋಸಾನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಬಹುನತದಲ್ಲಿ ಹೋಸಾನ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವೇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್
ಕ್ರಿಸ್ತರು ಮೃತರಾದರು ಕ್ರಿಸ್ತರು ಎದ್ದರು ಕ್ರಿಸ್ತರು ಮರಣಿ ಬರುವರು ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆಯನ್ನು ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾದೋ ಅವರೊಂದಿಗೂ ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ ನಮ್ಮ ಮೇಲೂ ದಯ ತೋರಿರಿ ದೇವಮಾತೆ ಪೂಜಾ ಕನ್ಯಾ ಮರಿಯಮ್ಮನೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಅಸ್ಸಿಸಿಯ ಸಂತ ಫ್ರಾನ್ಸಿಸ್ ಸಂತ ಕ್ಲಾರಮ್ಮ ನಮ್ಮ ಪಾಲಕರಾದ ಸಂತ ಅಂತೋಣಿ ಹಾಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಇವರ ಮುಖಾಂತರವೋ ಇವರೊಂದಿಗೂ ಇವರಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರ ಆತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ ಏಡಿನಿಂದ ನಮ್ಮನ್ನು ರಕ್ಷಿಸಿರಿ ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ ಏಕೆಂದರೆ ರಾಜ್ಯ ಬಾರುವ ಅಧಿಕಾರವು ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ ಪ್ರಭು ಯೇಸು ಕ್ರಿಸ್ತರೇ ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೆನ್ ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ ನಿಮ್ಮ ಆತ್ಮದೊಡನೆ ಇರಲಿ ಪರಸ್ಪರ ಶಾಂತಿಯನ್ನು ಕೋರೋಣ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯ ತೋರಿರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯ ತೋರಿರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ಶಾಂತಿ ನೀಡಿರಿ ಇಗೋ ದೇವರ ಕುರಿಮರಿ ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು ಪ್ರಭು ತಾವು ತನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ ನನ್ನ ಆತ್ಮವು ಸ್ವಸ್ಥವಾಗುವುದು ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನನ್ನನ್ನು ಕಾಪಾಡಲಿ ಆಮೆನ್ ಪ್ರಿಯರೇ ಆಧ್ಯಾತ್ಮಿಕವಾಗಿ ಪ್ರಭು ಯೇಸುವಿನ
ಪೂಜ್ಯ ಶರೀರವನ್ನು ನಮ್ಮ ಹೃದಯಗಳಲ್ಲಿ ಸ್ವೀಕರಿಸಲು ನಮ್ಮನ್ನೇ ಸಿದ್ಧಗೊಳಿಸೋಣ. ನಮ್ಮೆಲ್ಲ ಕರಗಳನ್ನು ಜೋಡಿಸಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸೋಣ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮ ಪ್ರಸಾದದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿರಿ. ನಾನು ನಿಮ್ಮನ್ನು ಆಲಂಗಿಸುತ್ತೇನೆ, ನನ್ನನ್ನು ಎಂದಿಗೂ ನಿಮ್ಮಿಂದ ಆಗಲಿ ಹೋಗಲು ಬಿಡಬೇಡಿರಿ. ಆಮೇನ್. ಹಾಡಿನ ಸಂಖ್ಯೆ 936 936 ಎ. ಮಧುರ ಜೀವವೇ ಸ್ವಾಮಿ ಯೇಸುವೆ, ಮನದ ಗುಡಿಯಲಿ ನಿನ್ನ ಪ್ರೀತಿ ಅರಳಲಿ. ಮಧುರ ಜೀವವೇ ಸ್ವಾಮಿ ಯೇಸುವೆ, ಮನದ ಗುಡಿಯಲಿ ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮ್ಮ ಬಳಿಗೆ ಪುನಃ ಬರುತ್ತೇನೆ, ಆಗ ನಿಮ್ಮ ಹೃದಯ ಹರ್ಷಿಸುವುದು ಎನ್ನುತ್ತಾರೆ ಪ್ರಭು. ಅಲ್ಲೆಲೂಯ. ಪ್ರಾರ್ಥಿಸೋಣ. ಪ್ರಭುದಯಿಂದ ನಿಮ್ಮ ಪ್ರಜೆಯ ಮಧ್ಯೆ ಪ್ರಸನ್ನರಾಗಿರಿ. ಸ್ವರ್ಗೀಯ ರಹಸ್ಯಗಳಿಂದ ತುಂಬಿದವರಾದ ನಾವು ಹಳೆ ಜೀವನವನ್ನು ತೊರೆದು ಹೊಸ ಜೀವನದತ್ತ ಸಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಪ್ರಭು ನಿಮ್ಮೊಡನೆ ಇರಲಿ ನಿಮ್ಮ ಆತ್ಮದೊಡನೆಯೂ ಇರಲಿ ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಹೋಗಿ ಬನ್ನಿ ಬಲಿಯರ್ಪಣೆ ಮುಗೇತು ದೇವರಿಗೆ ಕೃತಜ್ಞತೆ ಸಲ್ಲಲಿ ಹಾಡಿನ ಸಂಖ್ಯೆ 1435 1435 ಮಾತಿ ನಿನ್ನ ನಿಂದು ಮರಿವಿನಿ ನಿನ್ನ ನಿಂದು ಮರಿವಿನಿ ಸಂದೇಶವಿತ್ತನು ನಮೋ ಮರಿಯ ಕೃಪಾಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯ ದೇವ ಮಾತೆಯೇ ಪಾಪಿಗಳಾಗಿ ನಮಗಾಗಿ ಈಗ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ಇಗೋ ಕರ್ತರ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ನಮೋ ಮರಿಯ ಕೃಪಾಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯ ದೇವ ಮಾತೆಯೇ ಪಾಪಿಗಳಾಗಿ ನಮಗಾಗಿ ಈಗ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ವಾರ್ತೆ ಎಂಬುವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು ನಮೋ ಮರಿಯ ಕೃಪಾಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯ ದೇವ ಮಾತೆಯೇ ಪಾಪಿಗಳಾಗಿ ನಮಗಾಗಿ ಈಗ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಸ್ವಾಮಿ ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದನ್ನು ಅರಿತಿರುವ ನಾವು ಅವರ ಪಾಡುಗಳ ಹಾಗೂ ಶಿಲ್ಪೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪ ಅವರವರನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೆನ್ ಪುತ್ರರೊಡಗೂಡಿ ಹರಸೆ ಮನು ತಾಯಿ ಪವಿತ್ರ ಶಿಲ್ವೆಯ ಗುರುತಿನ ಮೂಲಕ ನಮ್ಮಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್